ಹಲೋ ಎವ್ರಿವನ್, ವೆಲ್ಕಮ್ ಟು ಟಾರ್ಗೆಟ್ KSLU. ಸೊ ನೀವೆಲ್ಲ ಥಂಬ್ನೇಲ್ ನೋಡಿದ್ದೀರಾ, ಹೈಕೋರ್ಟು ಡೈರೆಕ್ಷನ್ಸ್ ಕೊಟ್ಟಿದೆ ನಮ್ಮ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಗೆ. ಸೊ ಸ್ಟೂಡೆಂಟಿಗೆ ನೀವು ಫುಲ್ ಮಾರ್ಕ್ಸ್ನ ಗ್ರ್ಯಾಂಟ್ ಮಾಡಿ ರೀವ್ಯಾಲ್ಯುವೇಷನಲ್ಲಿ ಅಂತ ಹೇಳಿದೆ. ನೀವು ಇಷ್ಟು ದಿನ ಯಾಕೆ ಫೇಲ್ ಆಗ್ತಾ ಇದ್ರಿ? ರೀವ್ಯಾಲ್ಯುವೇಷನ್ ಮಾಡಿದ್ರು ಕೂಡ ಬಹಳಷ್ಟು ಜನ ಫೇಲ್ ಆಗ್ತಾ ಇದ್ರು. ಮುಂಚೆ ಏನು ಮಾಡ್ತಾ ಇದ್ರು, ರೀವ್ಯಾಲ್ಯುವೇಷನ್ ಚಾಲೆಂಜ್ ವ್ಯಾಲ್ಯುವೇಷನ್ ಬಹಳಷ್ಟು ಕಡಿಮೆ ಚಾಲೆಂಜ್ ವ್ಯಾಲ್ಯುವೇಷನ್ ಆಗ್ತಾ ಇದ್ರು. ಪ್ರತಿಯೊಬ್ಬರು ರೀವ್ಯಾಲ್ಯುವೇಷನ್ನೇ ಮ್ಯಾಕ್ಸಿಮಮ್ ಚಾಯ್ಸ್ ಮಾಡೋದು. ಯಾಕೆ ಚಾಯ್ಸ್ ಮಾಡ್ತಾರೆ ರೀವ್ಯಾಲ್ಯುವೇಷನ್ ಅಂದರೆ, 500 ರುಪೀಸ್ ಮಾತ್ರ ಫೀಸ್ ಇರುತ್ತೆ, ಓನ್ಲಿ 500 ರುಪೀಸ್ ಫೀಸ್ ಇರುತ್ತೆ. ಕಂಪೇರ್ ಟು ಚಾಲೆಂಜ್ ವ್ಯಾಲ್ಯುವೇಷನ್ ಅದು 2100 ರುಪೀಸ್ ಆಗುತ್ತೆ. ಹಾಗಾಗಿ ಮ್ಯಾಕ್ಸಿಮಮ್ 95% ಸ್ಟೂಡೆಂಟ್ಸ್ ಪ್ರಿಫರ್ ಮಾಡೋದೇನು, ರೀವ್ಯಾಲ್ಯುವೇಷನ್. ರೀವ್ಯಾಲ್ಯುವೇಷನಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ತೊಂದರೆ ಆಗ್ತಾ ಇತ್ತು, KSLU ಯಾವ ಥರ ಒಂದು ಸ್ಕ್ರೂಟಿನಿ ಮಾಡ್ತಾ ಇತ್ತು, ಯಾವ ಥರ ಮಾರ್ಕ್ಸ್ಗಳನ್ನ ಅಸೈನ್ ಮಾಡ್ತಾ ಇದ್ರು, ಚಾಲೆಂಜ್ ವ್ಯಾಲ್ಯುವೇಷನಿಗೆ ರೀವ್ಯಾಲ್ಯುವೇಷನಿಗೆ ಎಷ್ಟು ತಾರತಮ್ಯ ಇತ್ತು ಅನ್ನುವಂತಹದ್ದು ಇವತ್ತು ನಾವು ತಿಳ್ಕೊಂತೀವಿ. ಇನ್ನೊಂದು ಇಂಪಾರ್ಟೆಂಟು, ಈ ವಿಡಿಯೋ ನೋಡಿದಾಗ ನಿಮಗೆ KSLU ಬಗ್ಗೆ, ವ್ಯಾಲ್ಯುವೇಷನ್ ಬಗ್ಗೆ ಯಾವ ಥರ ನಡೆಸ್ತಾರೆ, ರೂಲ್ಸ್ ಏನಿದೆ, ಆರ್ಡಿನೆನ್ಸ್ ರೂಲ್ಸ್ 2014 2014 ಆರ್ಡಿನೆನ್ಸ್ ಏನೇನಿದೆ, ಆರ್ಡಿನೆನ್ಸ್ ರೂಲ್ಸು ಎಲ್ಲ ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ ಬರುತ್ತೆ, ನಾನು ಎಲ್ಲ ಮಾಡಿ ತೋರಿಸ್ತೀನಿ, ಹೇಳ್ತೀನಿ, ಯಾರು ಮಿಸ್ ಮಾಡಬೇಡಿ. ವಿಡಿಯೋ ಕಂಪ್ಲೀಟ್ ವಿಡಿಯೋ ನೋಡಿ, ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ. ಓಕೆ, ಸೊ ನಿಮಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ, ಇದು ಬಂದಿರೋದು ಡೈರೆಕ್ಷನ್ ಇಶ್ಯೂ ಆಗಿರೋದು ಎಲ್ಲ ನಿಮ್ಮ ಒಳ್ಳೇದಕ್ಕೆ. ಸೊ ಫಸ್ಟ್ ವಿ ಹ್ಯಾವ್ ಟು ಥ್ಯಾಂಕ್ ಅರ್ಪಿತಾ ಜೆ ಅನ್ನೋರು ಇದನ್ನ ಹೈಕೋರ್ಟಿಗೆ ತೊಗೊಂಡೋಗಿದ್ದಾರೆ ಆಸ್ ಎ ಪಿಟಿಷನರ್. ರೆಸ್ಪಾಂಡೆಂಟ್ ನಮ್ಮ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಇರುತ್ತೆ. ಓಕೆ, ಸೊ ಅದ್ರ ಜೊತೆಗೆ ನಾನು ಇಲ್ಲಿ ನೋಡಿ ಈ ಒಂದು ಇದನ್ನು ಓಪನ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ನಮ್ಮ ಆರ್ಡಿನೆನ್ಸ್ ಏನಿತ್ತು, ಎಕ್ಸಾಮ್ ಆರ್ಡಿನೆನ್ಸ್ 2014 ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ. ಓಕೆ, ಇದನ್ನ ಓಪನ್ ಮಾಡ್ಕೊಂಡಿದ್ದೀನಿ 2014 ಇದು. ಇದರಲ್ಲೇ ಎಲ್ಲ ಮೆನ್ಷನ್ ಇರೋದು, ಹಾಗೂ ಏನು ಪಿಟಿಷನರ್ ಇದ್ದಾರೆ ಅವರು ಇದರಲ್ಲಿರುವಂಥ ಪ್ರಾವಿಷನ್ನ ಚಾಲೆಂಜ್ ಮಾಡಿದ್ದಾರೆ. ಸೊ ನಾನೀಗ ನಿಮಗೆ ಇದರಲ್ಲಿ ಇರುವಂತಹ ಪಾಯಿಂಟ್ಸು ಲೀಗಲಿ ಹೇಳ್ತಾ ಹೋದರೆ ಅರ್ಥ ಆಗೋದಿಲ್ಲ. ಮುಂಚೆ ಏನು ನಡೀತಾ ಇತ್ತು, ಅವ್ರು ಏನು ಚಾಲೆಂಜ್ ಮಾಡಿದ್ರು ಅಂತ ನಾನು ನಿಮಗೆ ಒಂದು ಉದಾಹರಣೆ ಮೂಲಕ ಹೇಳ್ತೀನಿ, 100% ಅರ್ಥ ಆಗುತ್ತೆ. ಉದಾಹರಣೆ ಮೂಲಕ ವಿತ್ ಎಕ್ಸಾಂಪಲ್ ಹೇಳ್ತೀನಿ, ನಿಮಗೆ 100% ಅರ್ಥ ಆಗುತ್ತೆ ಏನು ಎತ್ತ ಅಂತ. ಸೊ ಕಾನ್ಸಂಟ್ರೇಟಿಂದ ಕೇಳಿ, ನೀವೆಲ್ಲ ಯಾಕೆ ಫೇಲ್ ಆಗ್ತಾ ಇದ್ದೀರಾ, ಈವನ್ ರಿವ್ಯಾಲ್ಯೂಷನಲ್ಲೂ ಯಾಕೆ ಫೇಲ್ ಆಗ್ತಾ ಇದ್ದೀರಾ ಅನ್ನುವಂಥದ್ದು ನಿಮಗೆ ಈಗ ಗೊತ್ತಾಗುತ್ತೆ. ನೋಡಿ, ನಾನೊಂದು ಉದಾಹರಣೆಗೆ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ ನೋಡಿದ್ದೀನಿ, ನಿಮಗೆಲ್ಲ ಕಾಣಿಸ್ತಾ ಇರಬಹುದು. ಜಸ್ಟ್ ಎ ಸೆಕೆಂಡ್, ಇನ್ನೊಂದು ಸ್ವಲ್ಪ ಜೂಮ್ ಇನ್ ಮಾಡ್ತೀನಿ. ಓಕೆ, ಕಾಣಿಸ್ತಾ ಇದೆಯಾ? ಸೊ ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್ 100 ಮಾರ್ಕ್ಸಿನ ತೊಗೊಂಡಿದ್ದೀನಿ, ಯಾಕಂದರೆ ಕ್ಲಿಯರ್ಲಿ ರೌಂಡ್ ಫಿಗರ್ ನಮಗೆ ಲೆಕ್ಕ ಸಿಗುತ್ತೆ, ಹಾಗಾಗಿ 100 ಮಾರ್ಕ್ಸ್ ತೊಗೊಂಡಿದ್ದೀನಿ. ಸೇಮ್ ಇದು 80 ಮಾರ್ಕ್ಸಿಗೂ ಅಪ್ಲಿಕೇಬಲ್ ಆಗುತ್ತೆ, 80-20 ಅಪ್ಲಿಕೇಬಲ್ ಆಗುತ್ತೆ, 100 ಅಪ್ಲಿಕೇಬಲ್ ಆಗುತ್ತೆ. ನಾನು ನಿಮಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅಂತ 100 ತೊಗೊಂಡಿದ್ದೀನಿ. ಸೇಮ್ ಡಿಫ್ರೆನ್ಸು ನಿಮಗೆ 80-20 ನೋಡಲಿಕ್ಕೆ ಸಿಗುತ್ತೆ ಚಾಲೆಂಜ್ ವ್ಯಾಲ್ಯುವೇಷನ್ ರಿವ್ಯಾಲ್ಯೂಷನಲ್ಲಿ. ನೋಡೋಣ, ಈಗ ಕಾನ್ಸ್ಟಿಟ್ಯೂಷನ್ ಪೇಪರ್ ತೊಗೊಂಡಿದ್ದೀನಿ, 100 ಮಾರ್ಕ್ಸ್ ಪೇಪರ್. ಇಲ್ಲಿ 2 ವಿದ್ಯಾರ್ಥಿಗಳಿರ್ತಾರೆ, ಸೇಮ್ ಕಾಲೇಜು. ಓಕೆ, ಸೇಮ್ ಸಬ್ಜೆಕ್ಟು, ABC ಅನ್ನುವಂಥದ್ದು ಒಬ್ಬ ವಿದ್ಯಾರ್ಥಿ ಆಗಿರ್ತಾನೆ, ಅದ್ರ ಜೊತೆಗೆ XYZ ಅನ್ನುವಂಥವನು ಇನ್ನೊಬ್ಬ ವಿದ್ಯಾರ್ಥಿ ಆಗಿರ್ತಾನೆ. ಇಬ್ಬರು 100 ಮಾರ್ಕ್ಸ್ ಪೇಪರ್ ಬರೀತಾರೆ, ಯಾವುದು ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಪೇಪರ್ ಬರೀತಾರೆ. ಅವರಿಗೆ ರಿಸಲ್ಟ್ ಬರುತ್ತೆ, ಈಗ ನಿಮ್ಮ ರಿಸಲ್ಟ್ ಬರುತ್ತಲ್ವಾ, ನೆಕ್ಸ್ಟ್ ಅಕ್ಟೋಬರಲ್ಲಿ ಬರುತ್ತೆ, ಅಕ್ಟೋಬರ್ ಫಸ್ಟ್ ವೀಕಲ್ಲಿ ಬರುವಂಥ ಚಾನ್ಸಸ್ ಇದೆ 10-15 ಒಳಗಡೆ. ಒರಿಜಿನಲ್ ಮಾರ್ಕ್ಸ್ ರಿಸಲ್ಟಲ್ಲಿ 25 ಸಿಗುತ್ತೆ. ಯಾರಿಗೆ? ABCಗೆ. ಯಾವ ಸಬ್ಜೆಕ್ಟ್ ಬರೀತಿರೋದು? ಕಾನ್ಸ್ಟಿಟ್ಯೂಷನ್. ಈಗ XYZ ಕಾನ್ಸ್ಟಿಟ್ಯೂಷನ್ ಪೇಪರು ಅದೇ 100 ಮಾರ್ಕ್ಸ್, ಇಬ್ಬರು 100 ಮಾರ್ಕ್ಸ್, ಇಬ್ಬರು ಕಾನ್ಸ್ಟಿಟ್ಯೂಷನ್ ಪೇಪರು, XYZ 25 ಮಾರ್ಕ್ಸ್ ಸಿಗುತ್ತೆ. ಓಕೆ, ABCಗೂ 25 ಸಿಕ್ತು, XYZ 25 ಸಿಕ್ತು. ಇವ್ರೇನು ಮಾಡಿಬಿಡ್ತಾರೆ, ರಿಸಲ್ಟ್ ಬಂತು ಸೊ ಇಬ್ಬರಿಗೂ 25-25, ಬೇಜಾರಾಗ್ಬಿಡ್ತಾರೆ ಫೇಲ್ ಆಗಿದೆ ಅಂತ. ಯಾಕಂದರೆ 100 ಪ್ಯಾಟ್ರನ್ ಅವರು 40 ತೆಗಿಬೇಕು ಪಾಸ್ ಆಗಬೇಕಂದ್ರೆ. 100 ಪ್ಯಾಟ್ರನ್ ಅವ್ರು ಎಷ್ಟು ತೆಗಿಬೇಕು? 40 ತೆಗಿಬೇಕು. 80-20 ಅವರು 32 ಥೇರಿ ತೆಗಿಬೇಕು. 32 ಥೇರಿ ತೆಗೆದ್ರೆ 80-20 ಪಾಸ್. ಇನ್ ಕೇಸ್ ಥೇರಿ ಇದು 100 ಪ್ಯಾಟ್ರನ್ ಅವರು 40 ಮಾರ್ಕ್ಸ್ ತೆಗೆದ್ರೆ ಪಾಸ್. ಸೊ ಈಗ 100 ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ, 40 ಮಾರ್ಕ್ಸ್ ಬರಬೇಕು 100ಗೆ. ಸೊ 25 ತೆಗೆದಿದ್ದಾರೆ ಇವರು, XYZ ಕೂಡ 25, ABC ಕೂಡ 25. ಈಗ ಇಬ್ಬರು ಫೇಲ್ ಆಗಿಬಿಟ್ಟಿದ್ದಾರೆ, ಯಾಕಂದರೆ 40 ಮಾರ್ಕ್ಸ್ ಬರಬೇಕು, 40 ಬಂದಿಲ್ಲ. XYZ ಏನು ಮಾಡ್ತಾರೆ, ರೀವ್ಯಾಲ್ಯುವೇಷನ್ ಹಾಕ್ತಾರೆ, 500 ರೂಪಾಯಿ ಕೊಟ್ಟು ರೀವ್ಯಾಲ್ಯುವೇಷನ್ ಹಾಕ್ತಾರೆ. ಅದೇ ನಿಮ್ಮ XYZ ಏನು ಮಾಡ್ತಾರೆ, ಚಾಲೆಂಜ್ ವ್ಯಾಲ್ಯುವೇಷನ್ ಹಾಕ್ತಾರೆ, 2100 ರೂಪಾಯಿ.
2,100 rupees ನ ಪೇ ಮಾಡ್ತಾರೆ. ರೀವ್ಯಾಲ್ಯೂಯೇಷನ್ ಅಲ್ಲಿ 15 marks ಎಕ್ಸ್ಟ್ರಾ ಗೇನ್ ಆಗುತ್ತೆ. ಯಾರಿಗೆ? ಎ ಬಿ ಸಿಗೆ. ಕಾನ್ಸ್ಟಿಟ್ಯೂಷನ್ ಪೇಪರ್ 100 marks, 15 marks ಗೇನ್ ಆಗುತ್ತೆ. ಅಂದ್ರೆ 25 ಕೊಟ್ಟಿದ್ರು, ಈಗ ಅಡಿಷನಲಿ ರೀವ್ಯಾಲ್ಯೂಯೇಷನ್ ಮಾಡಿದಾಗ ಇನ್ನೂ 15 marks ಜಾಸ್ತಿ ಬರುತ್ತೆ. ಎಕ್ಸ್ ವೈ ಝೆಡ್ ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕ್ತಾರೆ 2,100 rupees ಕೊಟ್ಟು, ಅವ್ರಿಗೂ 15 marks ಜಾಸ್ತಿ ಆಗುತ್ತೆ. ಉದಾಹರಣೆ ಹೇಳ್ತಾರೆ ನಾನು, ಅವ್ರಿಗೂ 15 marks ಜಾಸ್ತಿ ಆಗುತ್ತೆ. ಸೊ ಈಗ ಇಲ್ಲೂ 25 ಒರಿಜಿನಲ್ ಮಾರ್ಕ್ಸು, ಇಲ್ಲೂ 25, ಇವರಿಗೆ ಚಾಲೆಂಜ್ ವ್ಯಾಲ್ಯೂಯೇಷನ್ ಅಲ್ಲಿ 15 ಬಂತು, ಇವರಿಗೆ ರೀವ್ಯಾಲ್ಯೂಯೇಷನ್ ಅಲ್ಲಿ 15 ಬಂತು. ಸೊ 25 + 15 = 40 ಆಗುತ್ತೆ. 25 + 15 ಎಷ್ಟು? 40 ಆಗುತ್ತೆ. ಸೊ ಇಬ್ರು ಪಾಸ್ ಆಗ್ಬಿಟ್ರ, ಇಬ್ರು ಪಾಸ್ ಆಗ್ಬಿಟ್ರ. ಸೊ ನೀವೇನು ಅನ್ಕೊಂತೀರಾ, ಹೌದು ಸರ್ ಇಬ್ರು ಪಾಸ್ ಆಗಿದ್ದಾರೆ, ತಪ್ಪು. ಇಲ್ಲಿ ಎ ಬಿ ಸಿ ರೀವ್ಯಾಲ್ಯೂಯೇಷನ್ ಹಾಕಿರೋರು ಫೇಲ್ ಆಗ್ತಾರೆ, ಎಕ್ಸ್ ವೈ ಝೆಡ್ ಚಾಲೆಂಜ್ ವ್ಯಾಲ್ಯೂಯೇಷನ್ ಹಾಕಿರೋರು ಪಾಸ್ ಆಗ್ತಾರೆ. ಓಕೆ, ಸೊ ಹೇಗೆ ಅದು? ಇವ್ರು ಫೇಲ್ ಆಗ್ತಾರೆ, ಇವ್ರು ಪಾಸ್ ಆಗ್ತಾರೆ, ಇಬ್ಬರಿಗೂ 25 25 ಬಂದಿದೆ. ಒಬ್ರು ಚಾಲೆಂಜ್ ವ್ಯಾಲ್ಯೂಯೇಷನ್, ಒಬ್ರು ರೀವ್ಯಾಲ್ಯೂಯೇಷನ್ ಹಾಕಿದ್ದಾರೆ, ಒಬ್ರಿಗೆ ಅಡಿಷನಲ್ 15 ಬಂದಿದೆ, ಇನ್ನೊಬ್ರಿಗೂ ಅಡಿಷನಲ್ 15 ಬಂದಿದೆ, ಇವ್ರು ಯಾಕೆ ಫೇಲ್, ಅವ್ರ ಯಾಕೆ ಪಾಸು? ಇದೇ ತಾರತಮ್ಯ, ಇದೇ ಡಿಸ್ಕ್ರಿಮಿನೇಷನ್. ಈಗ ನಾವು ನೋಡೋಣ, ಇದ್ರ ಹೇಳ್ತಿದ್ದೀನಿ ಅಂದ್ರೆ ಎಲ್ಲರೂ ಚಾಲೆಂಜ್ ವ್ಯಾಲ್ಯೂಯೇಷನ್ ಚೆನ್ನಾಗಿದೆ ಅಂತ ಅಲ್ಲ ಅರ್ಥ. ನೀವು ಇದು ಪೂರ್ತಿ ವಿಡಿಯೋ ಕಂಟಿನ್ಯೂ ನೋಡ್ತಾ ಹೋಗಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಎನಿವೇ, ಇಬ್ಬರಿಗೂ 15 marks ಬಂದಿದೆ, ಒರಿಜಿನಲ್ ಇಬ್ಬರಿಗೂ 25 ಬಂದಿತ್ತು ಸರ್, ಈಗ 40 ಇಬ್ರು ಪಾಸ್ ಆಗಬೇಕು, ಎ ಬಿ ಸಿ ಫೇಲ್ ಆಗ್ತಾರೆ ರಿವ್ಯಾಲ್ಯೂಯೇಷನ್, ಎಕ್ಸ್ ವೈ ಝೆಡ್ ಪಾಸ್ ಆಗ್ತಾರೆ ಚಾಲೆಂಜ್ ವ್ಯಾಲ್ಯೂಯೇಷನ್ ಹೇಗೆ ನೋಡಿ. ರೂಲ್ಸ್ ನಮಗೆ ಇಂಪಾರ್ಟೆಂಟ್, ಇಲ್ಲಿ ನೋಡಿ ರೂಲ್ಸ್ ಅಂತ ಇದೆ, ಕಾಣಿಸ್ತಾ ಇರಬೇಕು. ಎರಡರಲ್ಲೂ ಚಾಲೆಂಜ್ ರಿವ್ಯಾಲ್ಯೂಯೇಷನ್ ಅಲ್ಲೂ ರೂಲ್ಸ್ ಇದೆ, ನಿಮ್ಮ ಚಾಲೆಂಜ್ ವ್ಯಾಲ್ಯೂಯೇಷನ್ ಅಲ್ಲೂ ರೂಲ್ಸ್ ಇದೆ. ರಿವ್ಯಾಲ್ಯೂಯೇಷನ್ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ, up to 5% ಆಫ್ ದಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಫ್ ದಿ ಸಬ್ಜೆಕ್ಟ್. ಯಾವ ಸಬ್ಜೆಕ್ಟ್? ಕಾನ್ಸ್ಟಿಟ್ಯೂಷನ್ ಸಬ್ಜೆಕ್ಟ್. ಇದು ಎಷ್ಟು ಮಾರ್ಕ್ಸಿಗೆ? 100 marks. up to 5% ಆಫ್ ದಿ ಮ್ಯಾಕ್ಸಿಮಮ್ ಮಾರ್ಕ್ಸ್. ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿಗಿರುತ್ತೆ? ಕಾನ್ಸ್ಟಿಟ್ಯೂಷನ್ 100 marks ಇರುತ್ತೆ. ಅದರ 5% ಎಷ್ಟಾಗುತ್ತೆ? 5% ಅಂದ್ರೆ 5 marks ಆಗುತ್ತೆ. ಅಂದ್ರೆ ನೀವು up to 5 marks ತನಕ ತಗೊಂಬಹುದು ರಿವ್ಯಾಲ್ಯೂಯೇಷನ್ ಅಲ್ಲಿ. ಇವನ್ ಎಷ್ಟು ತಗೊಂಡಿದ್ದಾನೆ? ಎ ಬಿ ಸಿ 15 ತಗೊಂಡಿದ್ದಾನೆ, 15ರಲ್ಲಿ 5 marks ಮಾತ್ರ ಕೊಡ್ತಾರೆ. ಓಕೆ, ರಿವ್ಯಾಲ್ಯೂಯೇಷನ್ ಅಲ್ಲಿ 15 ಅಡಿಷನಲ್ ಬಂದಿದೆ ಅವನಿಗೆ, 15 marks ಎಕ್ಸ್ಟ್ರಾ ಬಂದಿದೆ, 15 ಕೊಡಲ್ಲ, 5 marks ಕೊಡ್ತಾರೆ. ಯಾಕೆ 5 marks ಕೊಡ್ತಾರೆ ಅಂದ್ರೆ, ರೂಲ್ ಏನ್ ಹೇಳುತ್ತೆ, ನೀವು ಏನು ರಿವ್ಯಾಲ್ಯೂಯೇಷನ್ ಅಲ್ಲಿ ಮಾರ್ಕ್ಸ್ ಪಡೀತೀರಾ, ಡಿಫ್ರೆನ್ಸ್ ಮಾರ್ಕ್ಸ್ ಏನು ಹೊಸದಾಗಿ ಪಡೀತೀರಾ, ಆ ಡಿಫ್ರೆನ್ಸ್ ಮಾರ್ಕ್ಸ್ ಏನಿದೆ ಅಡಿಷನಲ್ ಮಾರ್ಕ್ಸ್, ಅದರಲ್ಲಿ ನಾವು ಹೇಗೆ ಕನ್ಸಿಡರ್ ಮಾಡ್ತೀವಿ ಅಂದ್ರೆ, ಆ ಸಬ್ಜೆಕ್ಟ್ ಆ ಪ್ರಶ್ನೆ ಪತ್ರಿಕೆ ಗರಿಷ್ಠ ಅಂಕಗಳು ಎಷ್ಟು ಮಾರ್ಕ್ಸ್ ಇರುತ್ತೆ? 100 marks. ಅದರಲ್ಲಿ 5% ಅಂದ್ರೆ 5 marks ತಗೊಂತೀವಿ. ಅಂದ್ರೆ ಈ 15 ಏನ್ ಬಂದಿತ್ತು ಅದರಲ್ಲಿ 5 marks ತಗೊಂಡು ನಮ್ಮ 25ಕ್ಕೆ ಸೇರಿಸ್ತಾರೆ, 30 marks ಆಗುತ್ತೆ. ಸೊ ಈ 15ರಲ್ಲಿ 5 marks ಕನ್ಸಿಡರ್ ಮಾಡಿದ್ರು 5% ಅಂತ. ಆಮೇಲೆ 10 marks ಉಳಿತಲ್ಲ, 10 marks ಏನ್ ಮಾಡ್ತಾರೆ ಅಂದ್ರೆ, ರೂಲ್ ಏನ್ ಹೇಳುತ್ತೆ, ಇಫ್ ಸ್ಟೂಡೆಂಟ್ ಗೆಟ್ ಟು ಮೋರ್ ದೆನ್ 5%, 5%ಗಿಂತ ಜಾಸ್ತಿ ತಗೊಂಡ್ರೆ 5% ಅದು ಕನ್ಸಿಡರ್ ಆಗಿರುತ್ತೆ. ಆಫ್ಟರ್ ದಟ್ ರಿಮೈನಿಂಗ್ ಏನ್ 10 marks ಉಳಿದಿದೆ ಅದರಲ್ಲಿ ನೀವೇನ್ ಮಾಡಬೇಕು, ಹಾಫ್ ಆಫ್ ದಿ ಅಂದ್ರೆ ಮೋರ್ ದೆನ್ 5 marks ಆಗಿದ್ರೆ ದೆನ್ ಹಿ ವಿಲ್ ಬಿ ಅವಾರ್ಡೆಡ್ ಹಾಫ್ ಆಫ್ ದಿ ಮಾರ್ಕ್ಸ್. ಅಂದ್ರೆ ಹಾಫ್ ಆಫ್ ದಿ ಮಾರ್ಕ್ಸ್ ಅಂದ್ರೆ ಎಷ್ಟು? 15 ಬಂದಿತ್ತು, 15ರಲ್ಲಿ ಮ್ಯಾಕ್ಸಿಮಮ್ ಸಬ್ಜೆಕ್ಟ್ ಎಷ್ಟು ಮಾರ್ಕ್ಸ್ ಸಿಗಿತ್ತು? 100 marks, ಅದರಲ್ಲಿ 5% ಅಂದ್ರೆ 5 marks. ಸೊ ರಿಮೈನಿಂಗ್ 15ರಲ್ಲಿ 5 ಅಂದ್ರೆ 10 marks ಉಳಿತು, 10ರಲ್ಲಿ ಅರ್ಧ ಕೊಡ್ತಾರೆ, 10ರಲ್ಲಿ ಅರ್ಧ ಅಂದ್ರೆ ಎಷ್ಟು? 5. ಅಂದ್ರೆ ನಿಮಗೆ 5% ಮಾರ್ಕ್ಸ್ ಇಂದು 5 marks ಪ್ಲಸ್ 10 ಉಳಿತು, 10ರಲ್ಲಿ ಅರ್ಧ ಭಾಗ ಕೊಡ್ತಾರೆ ಅಂದ್ರೆ ಅದು 5 marks. 5 + 5 = 10 ಆಗುತ್ತೆ. ಒರಿಜಿನಲ್ ನೀವು ಎಷ್ಟು ತಗೊಂಡಿದ್ರಿ? 25 ತಗೊಂಡಿದ್ರಿ. 25 + 10 ಏನಾಗುತ್ತೆ? 35 ಆಗುತ್ತೆ. ನೋಡಿ ಇಲ್ಲಿ ಬರ್ದಿದ್ದೀನಿ, ಒರಿಜಿನಲ್ ಮಾರ್ಕ್ಸ್ 25 ತಗೊಂಡಿದ್ರಿ, ಇನ್ ಆರ್ ವಿ ಅಂದ್ರೆ ರಿವ್ಯಾಲ್ಯೂಯೇಷನ್ ಹಿ ಗಾಟ್ ಎಷ್ಟು ತಗೊಂಡ? 15 marks ತಗೊಂಡ ರಿವ್ಯಾಲ್ಯೂಯೇಷನ್ ಅಲ್ಲಿ. ಇನ್ಸ್ಟೆಡ್ ಆಫ್ 15 marks 15 marks ಕೊಡೋ ಬದಲಾಗಿ ಹಿ ವಿಲ್ ಗೆಟ್ ಟು 5 + 5. 5 + 5 ಹೇಗೆ ತಗೊಂತಾನಂದ್ರೆ 15 marks ಅಲ್ಲಿ ನಾವು 5 marks ಆಸ್ ಎ 5% ಕನ್ಸಿಡರ್ ಮಾಡ್ತೀವಿ. ಆಮೇಲೆ ರಿಮೈನಿಂಗ್ 10 marks ಅಲ್ಲಿ ಅರ್ಧ ಅಂದ್ರೆ 10ರಲ್ಲಿ ಅರ್ಧ 5. ಸೊ 5 + 5 = 10 marks ಆಗುತ್ತೆ. ಇವನ ಟೋಟಲ್ ಬಂದು 25 marks ಮುಂಚೆ ತಗೊಂಡಿದ್ದ, ಆಮೇಲೆ 15 ತೆಗಿತಾನೆ, ಆ 15ರಲ್ಲಿ 10 marks ಮಾತ್ರ ಕನ್ಸಿಡರ್ ಆಗುತ್ತೆ, 5% marks. ಆಮೇಲೆ ರಿಮೈನಿಂಗ್ ಮಾರ್ಕ್ಸ್ ಅಲ್ಲಿ ಅರ್ಧ ಭಾಗ. ಸೊ 5 + 5 = 10 ಆಗುತ್ತೆ. 25 + 10 = 35 ಫೇಲ್ ಆಗ್ತಾನೆ ಇವನು. ಏನಾಗ್ತಾನೆ? 100 pattern ಅವನು ಫೇಲ್ ಆಗ್ತಾನೆ. ಸೇಮ್ ಇದೇ ತರ 80-20 pattern ಕೂಡ ಫೇಲ್ ಆಗ್ತಾರೆ. ಅವರಿಗೆ 28-27 ಆ ತರ ಬರುತ್ತೆ ಮಾರ್ಕ್ಸ್, ಲೆಕ್ಕ ಮಾಡ್ಕೊಳ್ಳಿ ಆ ತರ ಬರುತ್ತೆ. 80-20 pattern ಗೆ ಮ್ಯಾಕ್ಸಿಮಮ್ ಮಾರ್ಕ್ಸ್ 80. ಓಕೆ, 5% ಅಂದ್ರೆ 4 marks ಬರುತ್ತೆ ಅವರಿಗೆ. ಓಕೆ, ಸೊ ಫೇಲ್ ಆಗ್ತಾರೆ ಈ ತರ. ಸೊ ಅದೇ ಸೇಮ್ ಮಾರ್ಕ್ಸ್ ಇಲ್ಲಿ ಚಾಲೆಂಜ್ ವ್ಯಾಲ್ಯೂಯೇಷನ್ ನೋಡಿ, ಎಕ್ಸ್ ವೈ ಝೆಡ್
ಇವನು 25 ತಗೊಂಡಿರ್ತಾನೆ, ಚಾಲೆಂಜ್ ವ್ಯಾಲ್ಯೂಯೇಷನ್ ಆಗ್ತಾನೆ 2,100 ರೂಪಾಯಿ ಪೇ ಮಾಡಿ, ಅವನು 15 ಮಾರ್ಕ್ಸ್ ಚಾಲೆಂಜ್ ವ್ಯಾಲ್ಯೂಯೇಷನ್ ಅಲ್ಲಿ ಅಡಿಷನಲ್ ತಗೊಂತಾನೆ. ಅವಾಗ ಇಲ್ಲಿ ರೂಲ್ ಏನಿದೆ, ಇಲ್ಲಿನ ರೂಲ್ ಏನಿದೆ ಚಾಲೆಂಜ್ ವ್ಯಾಲ್ಯೂಯೇಷನ್, ಸ್ಟೂಡೆಂಟ್ ವಿಲ್ ಗೆಟ್ ಫುಲ್ ಮಾರ್ಕ್ಸ್ ಅಪ್ ಟು 20%. ಇಲ್ಲಿ 5% ತನಕ ಮಾರ್ಕ್ಸ್ ಕೊಡ್ತಾ ಇದ್ರು, 5% ತನಕ ಫುಲ್ ಮಾರ್ಕ್ಸ್ ಕೊಡ್ತಾ ಇದ್ರು. ಇಲ್ಲಿ ಚಾಲೆಂಜ್ ವ್ಯಾಲ್ಯೂಯೇಷನ್ ಅಲ್ಲಿ ಅಪ್ ಟು 20%, 20% ತನಕ ಫುಲ್ ಮಾರ್ಕ್ಸ್ ಕೊಡ್ತಾರೆ. ಅಂದ್ರೆ 100ಕ್ಕೆ ಪೇಪರ್ ಇದೆ, 100ಕ್ಕೆ 20 ಮಾರ್ಕ್ಸ್ ತನಕ ಫುಲ್ ನೀವು 18 ತೆಗಿದ್ರೆ 18 ಕೊಡ್ತಾರೆ, ಅರ್ಧ ಆಗಿರ್ದ ಅಲ್ಲಿ ಏನು ಕನ್ಸಿಡರ್ ಇಲ್ಲ. 20% ಅಂದ್ರೆ 100ಕ್ಕೆ 20% ಅಂದ್ರೆ 20 ಮಾರ್ಕ್ಸ್, 20 ಮಾರ್ಕ್ಸ್ ತನಕ ನೀವು ತೆಗೆದ್ರೆ ಫುಲ್ 20 ಮಾರ್ಕ್ಸ್ ಕೊಡ್ತಾರೆ. ಆತರ ಇಲ್ಲಿ ರೂಲ್ 20% ತನಕ ಹೇಳುತ್ತೆ. ಇವನು ಎಷ್ಟು ತಗೊಂಡಿದ್ದಾನೆ ಚಾಲೆಂಜ್ ವ್ಯಾಲ್ಯೂಯೇಷನ್ ಅಲ್ಲಿ, ಅಡಿಷನಲಿ 15 ತಗೊಂಡಿದ್ದಾನೆ ನೋಡಿ, 15 ತಗೊಂಡಿದ್ದಾನೆ. ಹಾಗಾಗಿ 15 ಅನ್ನುವಂತಹದ್ದು 20%ನ ಒಳಗಡೆ ಬರುತ್ತೆ. 100 ಮಾರ್ಕ್ಸ್ ಪೇಪರ್ ಇರುತ್ತೆ, 20% ಅಂದ್ರೆ 20 ಮಾರ್ಕ್ಸ್ ತನಕ ಅವನಿಗೆ ಫುಲ್ ಸಿಗುತ್ತೆ. ಬಟ್ ಅವನು ತಗೊಂಡಿರೋದು ಎಷ್ಟು, 15 ತಗೊಂಡಿದ್ದಾನೆ ಚಾಲೆಂಜ್ ವ್ಯಾಲ್ಯೂಯೇಷನ್ ಅಲ್ಲಿ. ಸೊ ಇದರಲ್ಲಿ ಏನು ಬ್ರೇಕ್ ಮಾಡೋದಿಲ್ಲ, ಕಂಪ್ಲೀಟ್ 15 ಮಾರ್ಕ್ಸ್ ಕೂಡ ಅವನಿಗೆ ಅಲಾಟ್ ಮಾಡ್ತಾರೆ. ಸೊ ಅವಾಗ ಒರಿಜಿನಲ್ ಮಾರ್ಕ್ಸ್ 25 ಆಗುತ್ತೆ, ನಿಮಗೆ ಮಾರ್ಕ್ಸ್ ಗಾಟ್ ಇನ್ ಚಾಲೆಂಜ್ ವ್ಯಾಲ್ಯೂಯೇಷನ್. ಚಾಲೆಂಜ್ ವ್ಯಾಲ್ಯೂಯೇಷನ್ ಅಲ್ಲಿ 15 ಸಿಕ್ಕಿತ್ತು, ಆ 15 ಸೇರಿಸ್ತಾರೆ, ಟೋಟಲ್ 25 + 15 = 40 ಪಾಸ್ ಆಗ್ತಾನೆ ಇವನು. 25 + 15 ಏನಾಗ್ತಾನೆ, ಪಾಸ್ ಆಗ್ತಾನೆ. ಇಲ್ಲೂ 25 - 15 ತೆಗ್ದಿದ್ದ, ಬಟ್ ಇವನಿಗೆ 15 ಬದಲಾಗಿ 10 ಸಿಕ್ತು, ಇವನು ಫೇಲ್ ಆದ 5 ಮಾರ್ಕ್ಸ್ ಕಡಿಮೆಯಿಂದ. ಇಲ್ಲಿ ಇವನಿಗೆ ಕಂಪ್ಲೀಟ್ 20% ಬ್ರಾಕೆಟ್ ಇತ್ತು, ಇವನಿಗೆ ಕಂಪ್ಲೀಟ್ 15 ಮಾರ್ಕ್ಸ್ ಸಿಕ್ತು, ಇವನು ಪಾಸ್ ಆದ. ಸೊ ಇದು ತಾರತಮ್ಯ ಆಗ್ತಾ ಇರೋದು ರೀವ್ಯಾಲ್ಯೂಯೇಷನ್ ಚಾಲೆಂಜ್ ವ್ಯಾಲ್ಯೂಯೇಷನ್ ಅಲ್ಲಿ. ಸೊ ಇದು ಬರೀ 100 ಅಂತ ಅಲ್ಲ, 80-20 ಇದೇ ತರ ಆಗ್ತಾ ಇದೆ. 80-20 ಅವರು ಸೇಮ್ ಇದೇ ತರ ಅಪ್ಲೈ ಮಾಡಿದ್ರೆ ಅವರಿಗೆ 32, ಒಬ್ಬನಿಗೆ 32 ಬರುತ್ತೆ. ಚಾಲೆಂಜ್ ವ್ಯಾಲ್ಯೂಯೇಷನ್ ಯಾರು ಹಾಕಿದಾರೆ ಅವರಿಗೆ 32, 33, 35 ಆ ತರ ಬಂದು ಪಾಸ್ ಆಗ್ಬಿಡುತ್ತೆ. ಓಕೆ, 36 ಆ ತರ ಬಂದು ಪಾಸ್ ಆಗ್ಬಿಡುತ್ತೆ. ಕೆಲವರು 28 ರೀವ್ಯಾಲ್ಯೂಯೇಷನ್ ಅಲ್ಲಿ ನೋಡಿ, 28-32 ಪ್ಯಾಟರ್ನ್ ನೋಡು, 80-20 ಪ್ಯಾಟರ್ನ್, 26, 28, 27, 25, 30, 29 ಈ ತರ ಇಟ್ಟು ಫೇಲ್ ಮಾಡ್ತಾರೆ. ಸೊ ಈ ಇದಕ್ಕೆ ಕಾರಣನೇ ಈ ತರಹದ ರೂಲ್ಸ್. ಈ ರೂಲ್ಸ್ ಏನಿದೆ, ಇವೆರಡು ರೂಲ್ಸ್ ಕೂಡ ಇದಕ್ಕೆ ಕಾರಣ. ಸೊ ಅದಕ್ಕೆ ಈ ಅರ್ಪಿತಾ ಜೆ ಅನ್ನುವಂತಹ ಪೆಟಿಷನರ್ ಸ್ಟೂಡೆಂಟ್, ಅವರು ಕೂಡ ಸ್ಟೂಡೆಂಟು, ಅವರು ಸಫರ್ ಆಗಿದ್ದಾರೆ ಈ ಒಂದು ತೊಂದರೆಯಿಂದ. ಅವರು ಕೂಡ ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇಟ್ಕೊಂಡಿದ್ದಾರೆ ಡ್ಯೂ ಟು ದಿಸ್ ರೂಲ್ಸ್, ಈ ರೂಲ್ಸಿನ ಪ್ರಕಾರ. ಅದಕ್ಕೆ ಹೈಕೋರ್ಟಿಗೆ ಹೋಗಿದ್ರು, ಹೈಕೋರ್ಟು ಡೈರೆಕ್ಷನ್ ಕೊಟ್ಟಿದೆ. ಏನಂತ ಡೈರೆಕ್ಷನ್ ಕೊಟ್ಟಿದೆ, ಈ ತಾರತಮ್ಯ ನೀವು ಆದಷ್ಟು ಬೇಗ ಕಿತ್ತು ಬಿಸಾಕಬೇಕು, ಸ್ಟೂಡೆಂಟಿಗೆ ಈಕ್ವಾಲಿಟಿ ಕೊಡಬೇಕು, ಇದನ್ನ ತೆಗ್ದು ಹಾಕಬೇಕು. ನೋಡಿ ಇಲ್ಲಿ ಹೇಳಿದೆ, ಹೌಎವರ್ ಅಂಡರ್ ಕ್ಲಾಸ್ 2.1 ಆಫ್ ದಿ ಸೇಮ್ ಆರ್ಡಿನೆನ್ಸ್, 2014 ಆರ್ಡಿನೆನ್ಸ್ ಬಗ್ಗೆ ಮಾತಾಡ್ತಾ ಇರೋದು, ಇಫ್ ಎ ಸ್ಟೂಡೆಂಟ್ ಪೇಸ್ ₹2,000 ಅಂಡ್ ಅಪ್ಲೈಸ್ ಫಾರ್ ದಿ ಚಾಲೆಂಜ್ ವ್ಯಾಲ್ಯೂಯೇಷನ್ ದೆನ್ ದಿಸ್ ರೂಲ್ ಶಲ್ ನಾಟ್ ಅಪ್ಲೈ. ಯಾವ ರೂಲ್, 5% ರೂಲ್ ಅಪ್ಲೈ ಆಗೋದಿಲ್ಲ. ದಿಸ್ ಈಸ್ ಟು ಸೇ ವಾಟ್ ಎವರ್ ಹಿಸ್ ಒರಿಜಿನಲ್ ಮಾರ್ಕ್ಸ್, ಅಂದ್ರೆ ವಾಟ್ ಎವರ್ ಹಿಸ್ ಒರಿಜಿನಲ್ ಮಾರ್ಕ್ಸ್ ಹಿ ಗಾಟ್ ಒಬ್ಟೈನ್ಸ್ ಆಫ್ಟರ್ ರಿವ್ಯಾಲ್ಯೂಯೇಷನ್ ದಟ್ ವಿಲ್ ಬಿ ಗಿವನ್ ಟು ಹಿಮ್ ದ ಕೋರ್ಟ್ ಅಬ್ಸರ್ವ್ಡ್. ಅಂದ್ರೆ ಏನವನು ಒರಿಜಿನಲ್ ಏನು ಮಾರ್ಕ್ಸ್ ಪಡೆದಿರ್ತಾನೆ ವ್ಯಾಲ್ಯೂಯೇಷನ್ ಅಲ್ಲಿ, ಓಕೆ, ಆಫ್ಟರ್ ವ್ಯಾಲ್ಯೂಯೇಷನ್ ಏನು ಪಡೆದಿರ್ತಾನೆ ಅದನ್ನ ಆಸ್ ಎ ನಿಮಗೆ ಕಂಪ್ಲೀಟ್ ಬೆನಿಫಿಟ್ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ಅಲ್ಲಿ 15 ಮಾರ್ಕ್ಸ್ ಅವ್ನು ಪಡೆದಿದ್ದ, ಇವನು 15 ಪಡೆದಿದ್ದ, ಇವನಿಗೆ 10 ಕೊಟ್ರು, ಅವನು ಚಾಲೆಂಜ್ ವ್ಯಾಲ್ಯೂಯೇಷನ್ 15 ಪಡೆದಿದ್ದ, ಅವನಿಗೆ 15 ಕೊಟ್ಟಿದ್ದಾರೆ. ಓಕೆ, ಸೊ ಇದು ತಾರತಮ್ಯ ಆಗ್ತಾ ಇರೋದು ಅಂತ ಹಾಕಿದ್ದಾರೆ. ಇದರಲ್ಲಿ ನೋಡಿ ಕೋರ್ಟು ಏನ್ ಹೇಳಿದೆ ಅಂದ್ರೆ, 2 ವಾರದ ಒಳಗಡೆ. ಇಲ್ಲಿ ನೋಡಿ ಕೋರ್ಟ್ ಹೇಳಿರೋದು ನೋಡಿ, ಓಕೆ, ಆರ್ಬಿಟ್ರರಿ ನೋಡಿ, ಇಲ್ಲಿ ಇಂಪಾರ್ಟೆಂಟ್ ಇದೆ. ದ ಪೆಟಿಷನರ್ ಹ್ಯಾಸ್ ಚಾಲೆಂಜ್ ದಿ ನೋಟಿಫಿಕೇಶನ್, ದ ಪೆಟಿಷನರ್ಸ್ ಹ್ಯಾಡ್ ಚಾಲೆಂಜ್ ದಿ ನೋಟಿಫಿಕೇಶನ್ ಅಂಡ್ ಸಾಟ್ ಇಟ್ ಟು ಬಿ ಕ್ವಾಸ್ಟ್, ಕಂಟೆಂಡಿಂಗ್ ದಟ್ಸ್ ದಿ ಸೇಮ್ ಈಸ್ ಇರ್ರೇಷನಲ್ ಇದೆ, ಇಲ್ಲಾಜಿಕಲ್ ಇದೆ, ಅನ್ಜಸ್ಟ್ ಇದೆ, ಅನ್ಫೇರ್ ಇದೆ, ಅಂಡ್ ಇಸ್ ಮೇನ್ಫೆಸ್ಟ್ಲಿ ಆರ್ಬಿಟ್ರರಿ. ಆರ್ಬಿಟ್ರರಿ ಅಂದ್ರೆ ಏನು, ತದ್ವಿರುದ್ಧವಾಗಿದೆ. ರಿವ್ಯಾಲ್ಯೂಯೇಷನ್ 500 ರೂಪಾಯಿ ಕೊಡ್ತಿದಾರಂತ ಅವ್ರಿಗೆ ಒಂದು ರೂಲು, ಆಮೇಲೆ ಇವ್ರು 2100 ಪೇ ಮಾಡ್ತಿದ್ದೀರಂತ ಇವ್ರಿಗೆ ಒಂದು ರೂಲು, ಅವ್ರಿಗೆ 5% ಬ್ರಾಕೆಟ್, ಇವ್ರಿಗೆ 20% ತನಕ ಅಲೋ ಮಾಡೋದು ಆರ್ಬಿಟ್ರರಿ ಇದೆ. ಸ್ಟೂಡೆಂಟ್ ಸ್ಟೂಡೆಂಟ್, ಯೂನಿವರ್ಸಿಟಿ ಯೂನಿವರ್ಸಿಟಿ ಸೇಮ್ ಆದ್ರೂ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಇಟ್ ವಾಸ್ ಸ್ಟೇಟೆಡ್ ದಟ್ ದಿ ಪ್ರೊಸೀಜರ್ ಡಿಸ್ಕ್ರೈಬ್ ಇನ್ ದೇರ್ ಇನ್ ಸ್ಟ್ರೈಟ್ಲಿ ಡಿಫ್ರೆಂಟ್ ಆಸ್ ಕಂಪೇರ್ ಟು ದಿ ಪ್ರೊಸೀಜರ್ ಡಿಸ್ಕ್ರೈಬ್ ಇನ್ ದಿ ಚಾಲೆಂಜ್ ವ್ಯಾಲ್ಯೂಯೇಷನ್. ಅದೆಲ್ಲ ಹೇಳಿಬಿಟ್ಟು ಲಾಸ್ಟಿಗೆ ಏನು ಮಾಡಬೇಕು, ನೀವು ಸೇಮ್ ಆಗಿರೋದನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಸೇಮ್ ಆಗಿ ಕನ್ಸಿಡರ್ ಮಾಡಬೇಕು ಅಂತ ಇಲ್ಲಿದೆ ನೋಡಿ. ಒಂದು ಸೆಕೆಂಡ್, ದಿ ರೆಸ್ಪಾಂಡೆಂಟ್ ಯೂನಿವರ್ಸಿಟಿ ನೋ ಮೆರಿಟ್ ಆಫ್ ದ ಸೇಮ್ ಡಿಸ್ಮಿಸ್ಡ್ ಅಲೋಯಿಂಗ್ ದಿ ಪಿಟಿಷನ್ ಹ್ಯಾಡ್ ನಾಟ್ ಡಿಸ್ಮಿಸ್ಡ್ ಮೆಡಿಸಿನ್ ದಿಸ್ ಆರ್ಡರ್ ಕೆನಾಟ್ ಬಿ ರಿಟ್ರೀಟ್ ಆಸ್ ಪ್ರೆಸಿಡೆಂಟ್ ಪ್ರೆಸಿಡೆಂಟ್ ವ್ಯಾಲ್ಯೂ. ಓಕೆ, ಇದು ಪ್ರೆಸಿಡೆಂಟ್ ಥರ ಕನ್ಸಿಡರ್ ಆಗಲ್ಲ ಅಂತ ಹೇಳಿರೋದು, ಇಲ್ಲಿ ಮುಂಚೆ ಇಲ್ಲಿದೆ ನೋಡಿ, ಸ್ಟಾರ್ಟಿಂಗಲ್ಲಿ ಇದೆ ನೋಡಿ. ಓಕೆ, ದ ಮಂಡೇ ನಿನ್ನೆ ಆಗಿರೋದು ಇದು. ಅಲೌಟ್ ದಿ ಬ್ಯಾಚ್ ಆಫ್ ಪಿಟಿಷನ್ ಸ್ಟೂಡೆಂಟ್ ಎರಡು ದಿ ಕೇಸ್ ಎಲ್ಲಿಯೂ ರಿವಾಲ್ಯೂಷನ್ ಮಾರ್ಸಿ ಟು ಪಾಸ್ ಜಸ್ಟಿಸ್ ಕೃಷ್ಣ ಕುಮಾರ್ ಪಿಟಿಷನ್ಸ್ ಯಾರು ಫೈಲ್ ಮಾಡಿರೋದು, ಅರ್ಪಿತಾ ಜೆ ಆ್ಯಂಡ್ ಅದರ್ಸ್.
ಓಕೆ, ಮೂರು ಪಿಟಿಷನ್ಸ್ ಆಗಿದೆ. ಮೂರು ಪಿಟಿಷನಲ್ಲಿ ಇದು ಡಿಸ್ಕಸ್ ಆಗಿರೋದು. ಜಸ್ಟ್ ಇಟ್ ಸೆಕೆಂಡ್ ಇಲ್ಲಿದೆ ನೋಡಿ, ಕಂಪ್ಲೀಟ್ ದಿಸ್ ಸೈಡ್ ರೆಗ್ಯುಲೇಷನ್ ಓಕೆ ಇಂಪ್ಯೂಡ್ ಐ ಡೀಮ್ ಟು ಅಪ್ರೋಪ್ರಿಯೇಟ್ ಡಿಸ್ಪೋಸ್ ಪಿಟಿಷನ್ಸ್ ರೆಸ್ಪಾಂಡೆಡ್ ಗ್ರ್ಯಾಂಡ್ ಫುಲ್ ಮಾರ್ಕ್ಸ್ ಓಪನ್ ಪಿಟಿಷನ್ ರಿವರ್ಷನ್ ವಿತಿನ್ 2 weeks. ಎರಡು ವಾರದ ಒಳಗಡೆ ಅವರಿಗೆ ಪಿಟಿಷನರಿಗೆ ಏನಿದೆ ಮಾರ್ಕ್ಸ್ ಏನು ಅವ್ರು ಒಪ್ಟೆಂಡ್ ಮಾಡಿದ್ರು ರಿವಾಲ್ಯೂಷನಲ್ಲಿ ಫುಲ್ ಮಾರ್ಕ್ಸ್ ಕೊಡಬೇಕು. ಹಾಗೂ ಅದರ ಜೊತೆ ನೋಡಿ ದ ಫರ್ದರ್ ಇಲ್ಲಿದೆ ನೋಡಿ ಇಂಪಾರ್ಟೆಂಟು, ಫರ್ದರ್ ದ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ದಿ ಯೂನಿವರ್ಸಿಟಿ. ಕೋರ್ಟು, ನಮ್ಮ ಹೈಕೋರ್ಟ್ ಏನು ಮಾಡಿದೆ, ಡೈರೆಕ್ಟೆಡ್ ದಿ ಯೂನಿವರ್ಸಿಟಿ, ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿನ ಡೈರೆಕ್ಟ್ ಮಾಡಿದೆ ಏನಂತ, ಟು ಕನ್ಸಿಡರ್ ದಿ ಅಮೆಂಡಿಂಗ್ ಕ್ಲಾಸ್. ಅಮೆಂಡ್ ಮಾಡಬೇಕಿದು 136 ಓಕೆ, ಈ ಕ್ಲಾಸ್ ಏನಿದೆ, ಇನ್ ಆರ್ಡರ್ ಟು ಅಡ್ರೆಸ್ ದಿ ಗ್ರೀವೆನ್ಸ್ ಆಫ್ ದಿ ಸಿಮಿಲಾರಿಟಿ ಪ್ಲೇಸ್ ಟು ಸ್ಟೂಡೆಂಟ್ಸ್. ಇದನ್ನ ಚೇಂಜ್ ಮಾಡಬೇಕು ನೀವು ಆದಷ್ಟು. ಎಲ್ಲಿದೆ ಈ ಪ್ರಾವಿಷನ್ನು, ಕ್ಲಾಸ್ 1.3.6 ಆಫ್ ದಿ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಆರ್ಡಿನೆನ್ಸ್ ಆಫ್ 2014 ಓಕೆ. ಸೊ ಇದರಲ್ಲಿ ಏನಿದೆ ಅದನ್ನ ಚೇಂಜ್ ಮಾಡಬೇಕು ಆದಷ್ಟು. ಯಾಕಂದ್ರೆ ಇದೇನು ಮಾಡ್ತಾ ಇದೆ, ಈಕ್ವಾಲಿಟಿನ ವಯೋಲೇಷನ್ ಮಾಡ್ತಾ ಇದೆ ಅಂತ ನಮ್ಮ ಕೋರ್ಟ್ ಹೇಳಿ ಅವರಿಗೆ ಪೆಟಿಷನರಿಗೆ ಏನಿದೆ ರಿಲೀಫ್ನ ಗ್ರ್ಯಾಂಟ್ ಮಾಡಿದೆ. ಓಕೆ, ಸೊ ಐ ಹೋಪ್ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್, ಆಮೇಲೆ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಕಡೆ ಶೇರ್ ಮಾಡಿ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.